ಹಾಯ್ ಫ್ರೆಂಡ್ಸ್, ನಾನು ಮಾಡುತ್ತಿರುವ ಅಡುಗೆಗಳು ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ಅಡುಗೆಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನನ್ನು ಒತ್ತಿರಿ. ನಮಸ್ಕಾರ, ಅನುಸ್ ಪಾಕಶಾಲೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾನು ಹಸಿ ತೊಗರಿಕಾಳು ಹಾಗೆ ಸಬ್ಬಕ್ಕಿ ಸೊಪ್ಪಾಕಿ ಉಪ್ಸಾರು ಮಾಡೋ ತೋರಿಸ್ತಾ ಇದ್ದೀನಿ. ಅದನ್ನು ಹೇಗೆ ಮಾಡೋಂತ ನೋಡೋಣ. ಹಸಿ ತೊಗರಿಕಾಳು ಮತ್ತು ಸಬ್ಬಸಿಗೆ ಸೊಪ್ಪಾಕಿ ನಾನು ಉಪ್ಸಾರು ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಸುಮಾರಾಗಿ ಅರ್ಧ ಕೆ ಜಿಯಷ್ಟು ತೊಗರಿಕಾಳನ್ನ ಬಿಡಿಸಿಟ್ಕೊಂಡಿದ್ದೀನಿ. ಇಲ್ಲಿ ಹಾಗೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಬೇಯಿಸ್ಕೊಳ್ಳೋದಕ್ಕೆ. ಈಗ ಬಿಡಿಸಿಟ್ಕೊಂಡು ನೀಟಾಗಿ ತೊಳ್ಕೊಂಡಿದ್ದೀನಿ. ಅದನ್ನು ಕಾಳು ಹಸಿ ಕಾಳು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸಣ್ಣ ಕಟ್ಟಿನಷ್ಟು ಸಬ್ಬಸಿಗೆ ಸೊಪ್ಪು, ಸಬ್ಬಕ್ಕಿ ಸೊಪ್ಪು ಅಂತೀವಲ್ಲ, ಅದು ಸಹ ಸೇರಿಸ್ಕೊಡ್ತೀನಿ. ಇದಕ್ಕೆ ಸುಮಾರಾಗಿ ನಾನು ಒಂದು 2 ಕಪ್ಪಿನಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ರುಚಿಗೆ ತಕ್ಕನಷ್ಟು ಉಪ್ಪು ಹಾಕ್ಕೊಳ್ತೀನಿ. ಈಗ ಇಲ್ಲಿ ಬೇಯಬೇಕಾದ್ರೆ ಬೇಯಿಸ್ಕೊಳ್ಬೇಕಾದ್ರೆ ನಾವು ಉಪ್ಪು ಹಾಕ್ಕೊಳ್ಬೇಕು. ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಹಾಕಿದ್ಮೇಲೆ ಒಂದ್ಸಲ ಮಿಕ್ಸ್ ಮಾಡೋಣ. ಉಪ್ಸಾರು ಅಂದರೆ ನಾರ್ಮಲಿ ಮುದ್ದೆಗೆ ತಿನ್ನೋದು. ಸೊ ಆ ಇದರಲ್ಲಿ ಒಂದು 3 ರಿಂದ 4 ಜನಕ್ಕೆ ತಿನ್ನೋಕ್ಕೆ ನಾನು ಮಾಡ್ತಾ ಇರೋದು. ಸೊ ಅದಕ್ಕೆ ನಾನು ಇಷ್ಟು ನೀರು ಹಾಕ್ಕೊಂಡಿದ್ದೀನಿ. ನಿಮ್ಮ ಮನೇಲಿ ಸ್ವಲ್ಪ ಜಾಸ್ತಿ ಜನ ಇದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕಾಗತ್ತೆ. ಇದು ಹಸಿಕಾಳು ಈಗ ಸೀಸನ್ ಸ್ಟಾರ್ಟ್ ಆಗಿರೋದ್ರಿಂದ ಹಸಿಕಾಳು ಕೂಡ ಎಲ್ಲ ಸ್ಟಾರ್ಟ್ ಆಗಿದೆ. ಇದೇ ಅಲಸಂದೆ ಕಾಳು ಬಂದಿದೆ, ಈಗ ತೊಗರಿಕಾಳು, ಅವರೆಕಾಳು ಎಲ್ಲ ಈಗ ಸೀಸನ್ ಈಗ ಈಗ ಸಿಗುತ್ತೆ. ಬಟ್ ಇದು 2 ಕಾಂಬಿನೇಷನ್, ತೊಗರಿಕಾಳು ಜೊತೆ ಸಬ್ಬಕ್ಕಿ ಸೊಪ್ಪು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಇವನ್ ಅವರೆಕಾಳು ಸಹ ನಾವು ಯೂಸ್ ಮಾಡ್ಬೋದು ಸೇಮ್ ಕಾಂಬಿನೇಷನಲ್ಲಿ. ಸೊ ನಾನೀಗ ಇಲ್ಲೊಂದು 4 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. 2 ರಿಂದ 3 ಶೀಟಿಗೆ ಉಬ್ಬಿಸ್ಕೊಳ್ತೀನಿ. ನೀವು ಬೇಕಾದ್ರೆ ಓಪನ್ ಲಿಡ್ಡಲ್ಲೂ ಮಾಡ್ಬೋದು, ಈವನ್ ಕುಕ್ಕರಲ್ಲಿ ಮಾಡಿದ್ರೆ ಬೇಗ ಆಗುತ್ತೆ. ಇಲ್ಲಿ ನಾನು 3 ಶೀಟಿಗಳನ್ನ ಕೂಗಿಸ್ಕೊಂಡಿದ್ದೀನಿ. ಇದು ಕೂಲ್ ಡೌನ್ ಆಗಿದೆ. ಈಗ ನೋಡಿ, ನೀಟಾಗೆಲ್ಲ ತೊಗರಿಕಾಳೆಲ್ಲ ಬೆಂದಿದೆ. ಇದು ಇಲ್ಲಿ ಮೆಣಸಿನ್ಕಾಯಿ ಇರುತ್ತಲ್ಲ, ಅದನ್ನು ತೆಗ್ದಿಟ್ಕೊಬಿಡೋಣ ನಾವು. ಈಗ ಇದನ್ನು ನಾನು ಬಸ್ದಿಟ್ಕೊಳ್ತೀನಿ. ಸೊ ನಮಗೆ ನೀರು ಸಪ್ರೇಟ್, ಕಾಳು ಸಪ್ರೇಟ್ ಆಗಬೇಕಲ್ಲ. ಸೊ ಅದಕ್ಕೋಸ್ಕರ ಇದನ್ನು ಈಗ ಬಸ್ದಿಟ್ಕೊಳ್ತೀನಿ. ಇಲ್ಲಿ ಈಗ ನಾನು ಬೇಯಿಸ್ಕೊಂಡಿದ್ದಲ್ಲ ತೊಗರಿಕಾಳು, ಅದನ್ನು ಬಸ್ದಿಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಬಸ್ತಿರೋ ಕಾಳು ಹಾಗೆ ಅದರಲ್ಲಿ ಬಸ್ಕೊಂಡಿರೋಂಥ ನೀರಿದೆ. ಸೊ ಈಗ ಇದೆರಡು ಆಗಿದೆ. ನಾನಿಲ್ಲಿ ಖಾರ ಮಾಡ್ಕೊಳ್ಬೇಕಾಗುತ್ತೆ ಉಪ್ಸಾರು ಅಂದರೆ. ಸೊ ಒಂದು ಖಾರ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೆ ನಾನು ಏನೇನು ತೊಗೊಂಡಿದ್ದೆ ತೋರಿಸ್ತೀನಿ. ಇಲ್ಲಿ ಕಾಳು ಜೊತೆ ಬೇಯಿಸ್ಕೊಂಡಿದ್ದಲ್ಲ ಹಸಿಮೆಣಸಿನ್ಕಾಯಿ, ಅದು ಹಾಗೆ 1 ಚಮಚದಷ್ಟು ನಾವು ಬೇಯಿಸ್ಕೊಂಡಿರೋ ಕಾಳು ಬೇಕಾಗುತ್ತೆ. ಹಾಗೆ ನಾನು ಇಲ್ಲಿ 1 7 ಬೆಳ್ಳುಳ್ಳಿ, ಒಂದು ಸ್ವಲ್ಪ, ಒಂದು 10 ರಿಂದ 15 ಕಾಳು ಮೆಣಸು, 1 1/4 ಟೀ ಚಮಚದಷ್ಟು ಜೀರಿಗೆ, ಸ್ವಲ್ಪ ಕೊತ್ತಂಬರಿ, ಹಾಗೆ ನೋಡಿ ಇಷ್ಟು ಹುಣಸೆಹಣ್ಣು ಸ್ವಲ್ಪ ಬೇಕಾಗುತ್ತೆ. ಮತ್ತೆ ಇದು ಕಾಯಿ ತುರಿ. ಇದು ನಾರ್ಮಲಿ ಉಪ್ಸಾರಿಗೆ ಯಾರು ಹಾಕೋದಿಲ್ಲ ರುಬ್ಬೋದಕ್ಕೆ ಖಾರ, ಬಟ್ ಹಾಕಿ ನೋಡಿ, ನಾನು ಈ ರೀತಿ ಮಾಡ್ತೀನಿ, ರುಚಿಯಾಗಿರುತ್ತೆ. 1 ಟೇಬಲ್ ಚಮಚ. ಇವಾಗ ಇದನ್ನೆಲ್ಲ ಸೇರಿಸಿ ನಾನು ಖಾರ ಮಾಡ್ಕೊಳ್ತೀನಿ, ರುಬ್ಬಿಟ್ಕೊಳ್ತೀನಿ. ಇದನ್ನೆಲ್ಲ ಸೇರಿಸಿ ರುಬ್ಬಿಟ್ಕೊಳ್ತೀನಿ. ಹಾಗೆ ನಾನು ಒಗ್ಗರಣೆ ಮಾಡ್ಕೊಳ್ಬೇಕತ್ತೆ ಪಲ್ಯ. ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ 1 ಈರುಳ್ಳಿ, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಚಚ್ಚಿಟ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಕೊತ್ತಂಬರಿ, ಕರಿಬೇವು, ಹಸಿಮೆಣಸಿನ್ಕಾಯಿ, ಕಾಯಿ ತುರಿ ಇಷ್ಟು ಮಾಡ್ಕೊಂಡಿದ್ದೀನಿ. ಈಗ ನಾನು ಇಲ್ಲಿ ನಿಮ್ಗೆ ಹೇಳೋದ್ನಲ್ಲ ಖಾರ, ಅದನ್ನು ರುಬ್ಬಿಟ್ಕೊಳ್ತೀನಿ. ಇಲ್ಲಿ ಉಪ್ಸಾರಿಗೆ ನಾನು ನೀರಿಟ್ಕೊಂಡಿದ್ದಲ್ಲ, ಈಗ ಖಾರ ರುಬ್ಬಿದೆ. ಸೊ ಅದನ್ನು ಫುಲ್ಲು ಸೇರಿಸ್ಕೊಳ್ತೀನಿ. ನಿಮಗೆ ಖಾರ ಸ್ವಲ್ಪ ಜಾಸ್ತಿ ಆಗುತ್ತಂದ್ರೆ ಸ್ವಲ್ಪ ತೆಗ್ದಿಟ್ಕೊಳ್ಬೋದು. ನೀವು ತೆಗ್ದಿಟ್ಕೊಂಡು ಎಷ್ಟು ಕ್ವಾಂಟಿಟಿ ಖಾರ ಬೇಕೋ ನೋಡ್ಕೊಂಡು ಹಾಕ್ಕೊಳ್ಬೋದು. ನಾನು ಜಾಸ್ತಿ ಮೆಣಸು ಹಾಕಿಲ್ಲ, ಅದರಿಂದ ಫುಲ್ಲು ಖಾರನ ನಾನು ಕಲಿಸ್ಕೊಳ್ತಾ ಇದ್ದೀನಿ. ನೀರು ಸೇರಿಸ್ಕೊಳ್ಳೋಣ. ನಾನು ಅದನ್ನು ಬೇಯಿಸ್ಕೊಂಡು ಇದ್ದಲ್ಲ, ಅದೇ ನೀರು ಸೇರಿಸ್ಕೊಳ್ತಾ ಇದ್ದೀನಿ. ಅದು ನಾವು ಕಾಳು ಬೇಯೋದಕ್ಕೆ ಉಪ್ಪು ಹಾಕಿರೋದ್ರಿಂದ ನೀವು ರುಚಿ ನೋಡಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೋದು ಬೇಕಿದ್ರೆ. ಸೊ ನೋಡಿ, ನಾನು ಈ ಅದದಲ್ಲಿ ನಾನು ಸಾರು ಮಾಡ್ಕೊಂಡಿದ್ದೀನಿ. ಈಗ ಇದನ್ನು 1 2 ಕುದಿ ಬರೋವರೆಗೆ ಕುದಿಸ್ಕೊಳ್ಳೋಣ. ಸ್ವಲ್ಪ ನಾನು ರುಬ್ಬಕ್ಕೆ ಕೊತ್ತಂಬರಿ ಹಾಕಿದ್ದೀನಿ, ಸ್ವಲ್ಪ ಮೇಲೆ ಕೊತ್ತಂಬರಿ ಹಾಕ್ಕೊಳ್ತೀನಿ. ಈಗ 1 2 ಕುದಿ ಬಂದರೆ ಸಾಕಿದೆ ಸಾರು ಕುದಿಯೋದು. ಈಗ ನೋಡಿ, ಇದು ಕುದಿತಾ ಇದೆ. ಇಷ್ಟಾದರೆ ಸಾಕಾಗತ್ತೆ, ತುಂಬ ಕುದಿಸ್ಕೊಳ್ಳೋಣ, ಏನು ಇರೋದಿಲ್ಲ. ಇದು ಇಷ್ಟು ಕುದ್ರೆ ಸಾಕಾಗತ್ತೆ. ಒಗ್ಗರಣೆ ಎಲ್ಲ ಏನು ಹಾಕ್ಕೊಳ್ಳೋದಿಲ್ಲ, ಬೇಕಿದ್ರೆ ಸ್ವಲ್ಪ ಎಣ್ಣೆ ಹಾಕೊಂಡು ಸಾಸಿವೆ ಹಾಕಿ ಒಗ್ಗರಣೆ ಹಾಕ್ಕೊಳ್ಬೋದು. ಬಟ್ ನಾರ್ಮಲಿ ಯಾರು ಉಪ್ಸಾರಿಗೆ ಒಗ್ಗರಣೆ ಹಾಕ್ಕೊಳ್ಳೋದಿಲ್ಲ. ಸೊ ಈಗ ಸಾಂಬಾರು ಸಾರು ರೆಡಿ ಇದೆ ಉಪ್ಸಾರು. ಈಗ ಪಲ್ಯ ಒಗ್ಗರಣೆ ಮಾಡ್ಕೊಳ್ತೀನಿ. ಪಲ್ಯ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ 1 ಬಾಣಲಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. ಈಗ ಎಣ್ಣೆಗೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತೀನಿ, ಸ್ವಲ್ಪ ಜೀರಿಗೆ. ಈಗ ಸಾಸಿವೆ ಎಲ್ಲ ಸಿಡಿತಾ ಇದೆ, ಅದು ಸ್ವಲ್ಪ ಕರ್ಕೊಂಡಿರೋಂಥ ಬೆಳ್ಳುಳ್ಳಿ, ಹಾಗೆ ಮೆಣಸಿನಕಾಯಿ, ಸ್ವಲ್ಪ ಕರಿಬೇವು,
ಹಾಗೆ ಈರುಳ್ಳಿ ಫ್ರೈ ಆಗಿದೆ. ನಾನು ಇಲ್ಲೇ ಕಾಯಿತುರಿ ಸೇರಿಸ್ಕೊಬಿಡ್ತೇನೆ. ಈಗಲೇ ಒಂದೆರಡು ಸಲ ಈ ರೀತಿ ಕಾಯಿತುರಿ ಮಿಕ್ಸ್ ಮಾಡಿಕೊಂಡು ಈಗ ಬೇಯಿಸ್ಕೊಂಡಿದ್ನಲ್ಲ ತೊಗರಿ ಕಾಳು ಬಸ್ಕೊಂಡಿರೋಂಥದ್ದನ್ನ ಹಾಕೋದು. ತೊಗರಿ ಕಾಳು ಮಾಡಿ ಸಬ್ಬಕ್ಕಿ ಸಬ್ಬಸಿಗೆ ಸೊಪ್ಪನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ಈಗ ಪಲ್ಯ ಸಹ ರೆಡಿ ಆಗಿದೆ. ಉಪ್ಸಾರು ರೆಡಿ ಆಯಿತು. ಈಗ ಪಲ್ಯನೂ ಸಹ ರೆಡಿ ಆಗಿದೆ. ಸಾರು ಮತ್ತು ಪಲ್ಯ ರೆಡಿಯಾಗಿದೆ. ಇದನ್ನು ಸರ್ವ್ ಮಾಡ್ಕೊಳ್ತೀನಿ. ಈಗ ರುಚಿಕರವಾದಂಥ ತೊಗರಿಕಾಳು ಹಾಗೆ ಸಬ್ಬಕ್ಕಿ ಸೊಪ್ಪು ಹಾಕಿ ಮಾಡಿರೋಂಥ ಉಪ್ಸಾರು ಅಡುಗೆ ಇದೆ. ಇಲ್ಲಿ ನೋಡಿ ಇದು ಸಾರಿದೆ, ಉಪ್ಸಾರು ಹಾಗೆ ಪಲ್ಯ. ನಾನು ಮುದ್ದೆ ಜೊತೆ ಸರ್ವ್ ಮಾಡ್ತೀನಿ. ಅನ್ನನ ತಿನ್ಬೋದು, ಸೊ ನಾನು ಮುದ್ದೆ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ ಈಗ ಸೀಸನ್ ಇರೋದ್ರಿಂದ. ಸೊ ನೀವು ಮಾಡಿ ನೋಡಿ, ಟ್ರೈ ಮಾಡಿ ನೋಡಿ. ಸಬ್ಬಸಿಗೆ ಸೊಪ್ಪು, ಈವನ್ ಅರವೆ ಸೊಪ್ಪಿದೆ, ಅರವೆ ಸೊಪ್ಪು ಸಹ ಹಾಕ್ಕೊಳ್ಬೋದು. ಹಸಿಕಾಳು ಆದ್ರಿಂದ ಎಲ್ಲರಿಗೂ ಇಷ್ಟ ಆಗುತ್ತೆ ಇದು. ಸೊ ಮಾಡಿ ನೋಡಿ, ನಾನು ಮಾಡಿರೋವಂಥ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.